ಇಂದು ನಾವು ಬಲೂನಿನ ಸಹಾಯದಿಂದ ತೇಲುತ್ತ ಸುತ್ತು ಹಾಕುವ ನೌಕೆಯನ್ನು ಮಾಡುವ. ಇದು ಒಂದು ಬಹು ಸುಲಭವಾದ ಕೃತಿ. ಇದನ್ನು ಮಾಡುವ ಬಗೆಯನ್ನು ಕಂಡುಕೊಳ್ಳುವ. ಇದು ನಮ್ಮ ಬಲೂನಿನಿಂದ ಸುತ್ತು ಹಾಕುವ ನೌಕೆ. ಇದಕ್ಕಾಗಿ ನೌಕೆಯ ಆಕಾರದ ಥರ್ಮೋಕೋಲದ ದಪ್ಪ ರಟ್ಟು, ತ್ರಿಕೋನಾಕಾರದ ರಬ್ಬರ್ ತುಂಡು, ಒಂದು ವಕ್ರವಾದ ಸ್ಟ್ರಾ, ಟೂತ್ಪಿಕ್ಗೆ ಅಂಟಿಸಿದ ಪತಾಕೆ, ಗ್ಲೂ, ರಬ್ಬರ್ ಬ್ಯಾಂಡು, ಪ್ಲಾಸ್ಟಿಕ್ ಟೇಪು ಮುಂತಾದವುಗಳು ಬೇಕಾಗುವು. ಮೊದಲಿಗೆ ಚದುರಾಕಾರದ ಥರ್ಮೋಕೋಲದ ತುಂಡನ್ನು ತೆಗೆದುಕೊಳ್ಳಿ. ಅದಕ್ಕೆ ನೌಕೆಯ ತಳದ ಆಕಾರವನ್ನು ಕೊಟ್ಟು ಕತ್ತರಿಸಿಕೊಳ್ಳಿ. ಇದರ ಮೇಲೆ ತ್ರಿಕೋನಾಕಾರದ ತುಂಡನ್ನು ಮಧ್ಯದಲ್ಲಿ ಗ್ಲೂದಿಂದ ಅಂಟಿಸಿ. ಸ್ಟ್ರಾದ ಚಿಕ್ಕ ತುದಿಯು ಮುಖದ ಮೇಲೆ ದುಂಡಗಿರುವ ಸ್ವಲ್ಪ ದೊಡ್ಡದಾಗಿರುವ ಬಲೂನನ್ನು ರಬ್ಬರ್ ಬ್ಯಾಂಡ್ನಿಂದ ಗಟ್ಟಿಯಾಗಿ ಕೂಡಿಸಿ. ಈ ವಕ್ರ ಸ್ಟ್ರಾದನ್ನು ರಬ್ಬರ್ ತುಂಡಿನ ಮೇಲಿಟ್ಟು ಸ್ಟ್ರಾ ಇನ್ನೊಂದು ಬದಿಯಲ್ಲಿ ಟೇಪ್ದಿಂದ ಗಟ್ಟಿಯಾಗಿ ಕೂಡಿಸಿ. ಇದನ್ನು ತ್ರಿಕೋನಕ್ಕೆ ಅಂಟಿಸಿ ಹಾಗೂ ಇನ್ನೊಂದು ಬದಿಯನ್ನು ಟೇಪ್ದಿಂದ ಈ ನೌಕೆಯ ಬುಡಕ್ಕೆ ಅಂಟಿಸಿ. ಥರ್ಮೋಕೋಲದ ಬದಿಗೂ ಟೇಪು ಹಚ್ಚಿ ಸಿಂಗರಿಸಿ. ಈಗ ನಮ್ಮ ನೌಕೆ ತಯಾರಾಯಿತು. ಸ್ಟ್ರಾದ ತುದಿಯನ್ನು ಬಾಯಿಯಲ್ಲಿಟ್ಟು ಬಲೂನನ್ನು ಉಬ್ಬಿಸಿ. ಅದು ಚೆಂಡಿನ ಆಕಾರದಲ್ಲಿ ಕಾಣುವುದು. ಬೆರಳಿನಿಂದ ಆ ತುದಿಯನ್ನು ಮುಚ್ಚಿಡಿ. ಈಗ ಒಂದು ನೀರು ತುಂಬಿದ ಪಾತ್ರೆಯಲ್ಲಿ ನೌಕೆಯನ್ನಿಟ್ಟು ಬೆರಳನ್ನು ಹೊರತೆಗೆಯಿರಿ. ಬಲೂನಿನಿಂದ ಹೊರ ಬಂದಂತೆ ನೌಕೆಯು ಸ್ವಲ್ಪ